ಇಡೀರ್ ಬಾಗ್ಲ ಮೇಡಮ್ ಗೊತ್ತಿರಲಿಲ್ಲ, ಎಸ್ಎಂಗೂ ಗೊತ್ತಿರಲಿಲ್ಲ, ಅರ್ಚಕರು ಹೇಳಿದ್ರು ಒಂದು ಇಮಿಡಿಯೇಟ್ ಆಗಿ ಕ್ಲೋಸ್ ಮಾಡಿ ಪ್ರಶ್ನೆ ಆಯ್ತು. ಆ ಟೈಮಲ್ಲಿ ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಆ ಟೈಮ್ ಸುಮ್ಮನೆ ನೋಡಿ, ನಮ್ಗೆ ಮಿನಿಸ್ಟರ್ ನಡುವೆ ಸಣ್ಣ ಪುಟ್ಟ ಕ್ಲಾಸಸ್ ಆಗೋದು, ನಾವು ಚರ್ಚೆ ಮಾಡಿದ್ದೆ ನಮ್ಮ ಮನೆಗೋಸ್ಕರ ಅಲ್ಲ, ಜಿಲ್ಲೆ ದೃಷ್ಟಿಯಿಂದ, ಜಿಲ್ಲಾಡಳಿತ ದೃಷ್ಟಿಯಿಂದ, ಭಕ್ತರ ದೃಷ್ಟಿಯಿಂದ ಚರ್ಚೆ ಮಾಡಿರ್ತೀವಿ. ಸುಮ್ಮನೆ ಏನಾಗುತ್ತೆ ಭಕ್ತಾದಿಗಳಿಗೆ ಶಾಸಕರು ಹೋಗಿ ಅವರು ಬಾಗಿಲು ಮುಚ್ಚಬೇಕಾಗುತ್ತೆ, ಪೂಜೆ ಮಾಡಿರ್ತಾರೆ. ಅದಕ್ಕೆ ತಾವೊಂದು ಪ್ರೆಸ್ ಮೀಟ್ ಅಲ್ಲಿ ಕೊನೆಯಲ್ಲಿ ಹೇಳ್ಬಿಡಿ, ಭಕ್ತಾದಿಗಳು ಮೊದಲನೇ ದಿನ ಮತ್ತು ಕೊನೆ ದಿನ ಅವಕಾಶ ಇರಲ್ಲ, ದಯವಿಟ್ಟು ಬಂದು ಯಾರು ಬಂದು ನಿರಾಸೆ ಆಗಿ ಹೋಗ್ಬಾರ್ದು ಅಂತ ಒಂದು ಗ್ಯಾರಂಟಿ ಕೊಟ್ಟಿದ್ದೀವಿ. ಎರಡು ದಿನ ಸರ್ಕಾರಿ ರಜಾ ದಿನ ಅಟ್ಲೀಸ್ಟ್ ಟೂ ಡೇಸ್ ಕ್ಲಾಸ್ ನಾಟ್ ಅಲೋಡ್ ಪ್ರಿಂಟ್ ಹಾಕ್ಸಿ ಕೊಟ್ಟರೆ ಸರ್ ಸ್ವಲ್ಪ ಅಕಮಡೇಷನ್ ಅನುಕೂಲ ಆಗುತ್ತೆ. ಇನ್ನು 7 ದಿನ ಪಾಸ್ ಕೊಡೋಣ ಸರ್, 2 ದಿನ ಬೇಡ ಅಂತೇಳಿ ನನ್ನ ರಿಕ್ವೆಸ್ಟ್ ಸರ್. ಇನ್ನು ಯಾವ್ದಾದ್ರು ಡೇಟ್ ಹಾಕ್ಸ್ಕೊಡ್ತೀವಿ. ಇಂಟ್ರೆಸ್ಟ್ ಅನ್ಕೊಂಡ್ವಿ, ಬಹುಶಃ ಇಂಟ್ರೆಸ್ಟ್ ಆಗಿಲ್ಲ, ಸೊ ಹಂಗಾಗಿ ನಾವು ಅದನ್ನ ಈ ಸತಿ ಜನರಿಗೆ ಏನ್ ಗೊತ್ತಿಲ್ಲ, ನೇರ ದೇವಿ ದರ್ಶನ ಮಾಡಬೇಕು ಬಿಟ್ರೆ ಯಾವ ರಾಮಾಯಣ ಮಹಾಭಾರತ ಯಾರಿಗೂ ಬೇಕಾಗಿಲ್ಲ. ದೇವಿ ದರ್ಶನ ಅವ್ರು ಯಾರು ಕೇಳ್ತಾ ಇದ್ರು, ಎಲ್ಲ ಭಕ್ತರಿಗಿಂತ ಜಡ್ಜ್ ನಮ್ಮ ಜಡ್ಜ್ ಸಾಹೇಬ್ ಇನ್ಮಳ್ಳಿ ಸಾಹೇಬ್ರು ಮನೆಯವರು ಅವ್ರ ಮಕ್ಕಳು ಬಹಳ ಹತ್ತಿರ ನಿಜವಾಗ ನಾನು ನೋಡಿದ್ದೆ ಆಳು, ನಾನು ಸಮಾಧಾನ ಮಾಡಿದೆ. ಆಮೇಲೆ ನಮ್ಮ ಮನೆ ಶಾಸಕರ ವೈಫನ್ನು ಕೂಡ ಅವರು ಅಂದ್ರೆ ಅವಳು ಅಳ್ಳಿಲ್ಲ ಬಟ್ ತುಂಬಾ ಅವ್ರಿಗೂ ನೂಕುದ್ರು. ನಾನು ಅದಕ್ಕೆ ಈ ಸತಿ ಸರ್ ಅವ್ರನ್ನ ಕರೆಕ್ಟ್ ಆಗಿ ಇದ್ ಮಾಡ್ಕೊಂಡು ತಮ್ದು ಜವಾಬ್ದಾರಿ ಸರ್, ಯಾಕಂದ್ರೆ ನಾವಲ್ಲಿ ನಾವು ಇದ್ ಮಾಡಲ್ಲ. ಅದು ತುಂಬಾ ಚೆನ್ನಾಗಿ ಆಯ್ತು ಸರ್, ನಾವು ಆ ರೂಮ್ ಅಲ್ಲಿ ಕೂತ್ಕೊಂಡು ಎಲ್ಲದನ್ನು ಮಾನಿಟರ್ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ನಾವು ಸುಮಾರು 64-100 ಕ್ಯಾಮರಾಸ್ ಇಂದ 164 ಕ್ಯಾಮರಾಸ್ ಇಂದ ಎಲ್ಲೆಲ್ಲಿ ರಶ್ ಇದೆ, ಯಾರ್ಯಾರ ಏನ್ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅದನ್ನ ಬಹಳ ಚೆನ್ನಾಗಿ ಹೆಲ್ತ್. ಈ ಬಾರಿ ಕೂಡ ಸರ್ ಅದು ವಾಕಿ ಟಾಕಿ ನಾ ಡಬಲ್ ಮಾಡ್ಕೊಳ್ತೀವಿ ಸರ್, ಲಾಸ್ಟ್ ಟೈಮ್ 36 ಸೆಕ್ಷನ್ ತರಿಸಿದ್ವಿ. ಅಪಾರ್ಟ್ ಫ್ರಮ್ ಪೊಲೀಸ್ ನಮ್ದು ಇವಾಗ ಏನ್ ರೆವಿನ್ಯೂ ಈಗ ಡಬ್ಬ ಗುಡಿಯಲ್ಲಿ ಯಾರು ಸಾಹೇಬ್ ಡೈರೆಕ್ಷನ್ ಕೊಟ್ಟಿದ್ರು ಸರ್, ಮಿನಿಸ್ಟರ್ ಸಾಹೇಬ್ ಸಕ್ಸಸ್ ಆಯ್ತು. ಈ ಬಾರಿ ಕೂಡ ಅದನ್ನ ಶೌಚಾಲಯ ವ್ಯವಸ್ಥೆ ಸರ್, ಕಳೆದ ಬಾರಿ ನಾವು ಈ ಸತಿ ಹೇಳಿದ್ರು ನಮ್ಮ ಮಾಧ್ಯಮ ಸಮೂಹದಿಂದ ನಮ್ಮ ಎನ್ಸಿಸಿ ಎಲ್ಲ ಬಹಳಷ್ಟು ತಾವು ಸಹಕಾರ ಕೊಟ್ಟಿದ್ರೆ ಈ ಮಕ್ಕಳಂತೂ ದೇಶಕ್ಕೆ ಖಂಡಿತ ಹೆಮ್ಮೆ, ಬಹಳ ನಾನಂತೂ ಹೆಮ್ಮೆ ಪಟ್ಟಿದ್ದೀನಿ. ಅವರು ಸಲ್ಲಿಸಿದ ಸೇವೆಗೆ ನಾವು ಆಭಾರಿಗಳು, ಬಹಳ ಚೆನ್ನಾಗಿ ಮಾಡಿದ್ರು ನಿಮ್ಮ ಮಕ್ಕಳು, ಇದು ಇನ್ನೂ ಚೆನ್ನಾಗಿ ನಮ್ಮ ನೀವು ನೋಡ್ಕೊಳ್ತೀವಿ, ಇನ್ನೂ ಚೆನ್ನಾಗಿ ನೀವು ಕೂಡ ಸೇವೆಯನ್ನು ಇದು ಮಾಡಿ ಅಂತ ನಾನು ತಿಳ್ಕೊಳ್ತೀನಿ. ಆಮೇಲೆ ನಮ್ಮ ಈ ಸತಿ ದೇವಸ್ಥಾನದ ಅಂದ್ರೆ ಪ್ರಸಾದ ನಾವೆಲ್ಲರಿಗೂ ಕೊಡ್ತೀವಿ, ಎಲ್ಲರಿಗೂ ಪ್ರಸಾದ ಕೊಡ್ತೀವಿ. ಎಲ್ಲರಿಗೂ ಪ್ರಸಾದ ಬಹಳ ಕ್ವಾಲಿಟಿ ಅಂತೂ ನಾವು ಬಹಳ ಉತ್ತಮವಾಗಿ ಕ್ವಾಲಿಟಿ ಮಾಡ್ಕೊಡ್ತೀವಿ ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಒಂದು ಪ್ಲಾನ್ ಬೇರೆ ಪ್ಲಾನ್ ಮಾಡ್ಕೊಂಡಿದ್ವಿ, ಸೊ ಅಂದ್ರೆ ಅದರಲ್ಲಿ ಮಾತ್ರ ರಾಜಿ ಆಗೋದು ಬೇಡ ಅಂತ ಹೋಗ್ಬಿಟ್ಟು ಮಾಡ್ಕೊಂಡಿದ್ವಿ. ಆಮೇಲೆ ಲಡ್ಡುನು ಕೂಡ ಕಳೆದ ಬಾರಿ ಏರಿತ್ತು, ಅದಕ್ಕಿಂತ ಉತ್ತಮವಾಗಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಸೊ ಅದನ್ನ ಲಡ್ಡುನು ಕೂಡ ನಾವು ಈ ಸರ್ತಿ ಮೇಂಟೈನ್ ಮಾಡ್ಕೊಳ್ತಾ ಇದ್ವಿ. ಪ್ರಸಾದ ಲಡ್ಡು ಬಗ್ಗೆ ಯಾವುದೇ ಒಂದು ರಾಶಿ ಇಲ್ಲ, ಸೊ ಭಕ್ತರಿಗೆ ಅದು ಅದನ್ನೇ ಕೊಡೋದು, ನಾವು ಇನ್ನೇನು ಬೇರೆ ಅವ್ರಿಗೇನು ನಾವು ತರಿಸೋಕ್ಕಾಗಲ್ಲ. ದೇವ್ರ ದರ್ಶನ, ದೇವಿ ದರ್ಶನ, ಪ್ರಸಾದ, ಲಡ್ಡು, ಸೊ ಇದನ್ನ ಕೊಡ್ತೀವಿ. ಶಾಸಕರು ಮತ್ತೆ ನಮ್ಮ ಐಪಿ ಅವರು ಹೇಳಿದಂತೆ 300 ರೂಪಾಯಿ ಟಿಕೆಟ್ ಇರೋರ್ಗು ಒಂದು ಮೂರನ್ ಲಡ್ಡು ಕೊಡೋ ವ್ಯವಸ್ಥೆನ ನಾವು ಫೈನಲೈಸ್ ಮಾಡಿ ಹೇಳಿದ್ವಿ ಮಾನ್ಯ ಮಂತ್ರಿಗಳ ಒಂದು ಅಧ್ಯಕ್ಷತೆ ನಡೆಯುವಂತಹ ಮೀಟಿಂಗಲ್ಲಿ. ಅದನ್ನ ಬಿಟ್ಟು ನಮ್ಮ ಹಾಸನಾಂಬ ಕಪ್ಪು ಆಮೇಲೆ ಏನೇನ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಯುವ ದಸರಾ ತರ ನಮ್ಮಲ್ಲಿ ಯುವ ಹಾಸನ ಅಂತಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಇದು. ಸೊ ಎಲ್ಲ ಇಡಿಯಾಗಿ ನಾವು ಕ್ವಾಲಿಟೇಟಿವ್ ಪ್ರೋಗ್ರಾಮ್ಸ್ ಮಾಡೋಣ, ಅಂದ್ರೆ ಪ್ರೋಗ್ರಾಮ್ಸ್ ಅಂದ್ಬಿಟ್ಟು ಸುಮ್ಮನೆ ಏನು ಹೆಸರು ಮಾತ್ರ ಅಂತದಲ್ಲ, ಆ ಪ್ರೋಗ್ರಾಮ್ಸ್ ಇಂದ ನಮಗೆ ಇನ್ನು ಆ ಉತ್ಸವಕ್ಕೆ ಮೆರುಗು ಬರಬೇಕು, ಆ ಥರದಲ್ಲಿ ಇದನ್ನ ಮಾಡೋಣ ಅಂತ ಹೇಳ್ತ. ಬಹುಶಃ ಈ ಸಭೆಗೆ ಸದ್ಯಕ್ಕೆ ಇಷ್ಟು ಇದಿರುತ್ತೆ. ನಂತರದಲ್ಲಿ ನಾವು ಯಾರ್ಯಾರಿಗೆ ಕೆಲಸ ವಹಿಸಿದ್ದಾರೆ, ನೀವು ವಿದ್ಯುತ್ ನಮ್ಮ ಕಲಿಲಿಲ್ಲ ಅನ್ನೋದು ಅದೆಲ್ಲ ಇಟ್ಟು ಈ ಸತಿ ಯಾವುದು ಅದು ಇದು ಬರಬಾರ್ದು, ಯಾರ್ಯಾರಿಗೂ ಏನು ಇದು ಬರಬಾರ್ದು. ಆಮೇಲೆ ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಶಿಫ್ಟ್ ಮಾಡಬೇಕು, ಮತ್ತು ತಾವು ಕೂಡ ಬಹಳ ಪ್ರೊಯಕ್ಟಿವ್ ಆಗಿ ಈ ಸತಿ ನಮ್ಮ ವಿದ್ಯುತ್ ಇಲಾಖೆಯವರು ವಿದ್ಯುಚ್ಛಕ್ತಿ ಇಲಾಖೆಯವರು ಇದು ಕೇಬಲಿಂಗ್ ಮಾಡ್ತಾ ಇದ್ದಾರೆ. ನಾವು ಬಹಳ ಪ್ಲಾನ್ ಮಾಡಿದ್ವಿ ಅಲ್ಲಿ ಅವ್ರು ಶಾಕ್ ಆಯ್ತು ಅಂತಂದ್ರೆ ಇಲ್ಲಿ ನಾವೇ ಶಾಕ್ ತಗೊಂಡು ದೇವಸ್ಥಾನದ ಆವರಣದ ಇದರಲ್ಲಿ ಇದು ಕೇಬಲಿಂಗ್ ಮಾಡ್ತಾ ಇದ್ವಿ. ಸೊ
ಏನೇನು ನಮ್ಮಲ್ಲಿ ಪಾಸಿಬಲ್ ಇದೆ ಅದನ್ನೆಲ್ಲ ಮಾಡ್ತಿದ್ದೀವಿ, ಶಕ್ತಿ ಮೀರಿ ಖಂಡಿತ ಪ್ರಯತ್ನ ಪಡ್ತಿದ್ದೀವಿ. ಸೊ ಏನು ಆಗ್ಬಾರ್ದು ಅಂದ್ರೆ ನಾವು ಅಂತೂ ಇರುತ್ತೆ, ಯಾಕಂದ್ರೆ ಪಾಸ್ ವಿ ಐ ಪಿ ಅದ್ರ ಸರ್ ಹೇಳಿದ್ರು ವಿ ಐ ಪಿ ಬೇಡ, ಬರೀ ವಿ ಐ ಪಿ ಪಾಸ್ ಅಂತ ಹೇಳಿದ್ರು. ಅದು ಒಬ್ರು ದೊಡ್ಡ ಸಾಹೇಬರು ಬಂದ್ರೆ ಉದಾಹರಣೆಗೆ ಯಾರೋ ಬರ್ಬೋದು ಅವ್ರ ಜೊತೆ ಬರೋದು, ಅವನು ನಾವು ಒಳಗೆ ಕರ್ಕೊಂಡ್ವಿ. ಸೊ ರಶ್ ಆಯ್ತು, ಅವಾಗ ಗಂಡಿರನ್ನೇ ತಳ್ಳಾಡಿದ್ರು, ಅವ್ರ ಗಂಡಿನ ಜೊತೆ ಬಂದಿರೋದು ಗಂಡಿರನ್ನೇ ತಳ್ಳಾಡಿ ಕೊನೆಗೆ ಪ್ರೋಟೋಕಾಲ್ ಪಾಲನ್ ಆಗಿಲ್ಲ ಅನ್ನೋದು ಆಗ್ಬಾರ್ದು, ಪಟ್ಟಿ ಕೊಟ್ಟು. ಬೀದಿ ದೀಪಾಲಂಕಾರ ಕೂಡ ಕಳೆದ ಬಾರಿಗಿಂತ ಈ ಸಾರಿ ನಾವು ಮೇನ್ ರೋಡ್ ಅಲ್ಲಿ ಏನ್ ಡೆಕೋರೇಷನ್ ಇತ್ತು ಸುಪ್ರ ರೋಡ್ ಸ್ವಲ್ಪ ಕಡಿಮೆ ಇತ್ತು, ಸುಪ್ರ ರೋಡ್ ಅಲ್ಲೂ ಕೂಡ ಮೇನ್ ರೋಡ್ ಅಲ್ಲಿ ಏನಿತ್ತು ಅದೇ ರೀತಿ ಏನ್ ಮಾಡಬೇಕು. ಮತ್ತೆ ಕೆಸಲ್ ಅಂತ ಹೇಳ್ದಲ್ಲ ಸರ್ಕಲ್ ವ್ಯವಸ್ಥೆ, ಇಲ್ಲೂ ಕೂಡ ಸರ್ಕಲ್ ಟೈಪ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ಟೆಂಡರ್ ಇದರಲ್ಲಿ ಹಾಕ್ಸಿದ್ವಿ ಸರ್. ಮಿನಿಸ್ಟರ್ ಸಾಹೇಬರು ಕೂಡ ಇದನ್ನು ಹೇಳಿದ್ರು ಸರ್, ಅವರು ಕೂಡ ಈ ಸರಿ ಜಾಸ್ತಿ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ, ನಂತರ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಳ ಆಯಿತು ಅಂತ ಹೇಳ್ಬಿಟ್ಟು ಎಕ್ಸ್ಟೆಂಡ್ ಮಾಡಿದ್ವಿ ಸರ್. ನಾವು ಹಿಂಭಾಗದ್ದು ಮತ್ತೆ ಮೇನ್ ರಸ್ತೆಯಲ್ಲಿ ನಗರಸಭಾ ಎಂಟ್ರೆನ್ಸ್ ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ವಿ ಸರ್, ಜನ ಜಾಸ್ತಿ ಆಯ್ತಂತ. ಈ ಬಾರಿ ಮೊದಲೇ ಅದಷ್ಟು ಮಾಡಿಸ್ಬಿಡ್ತೀವಿ ಸರ್. ಮತ್ತೆ ಜನ ಬಂದಾಗ ನಾವು ರಾತ್ರೋರಾತ್ರಿ ಕೆಲಸ ಮಾಡಿಸುವಂತಹ ಕ್ರಮೇ ಇಟ್ಕೊಳ್ಳಲ್ಲ ಸರ್. ಸಂಪೂರ್ಣ ನಮ್ದೇನು ಸಂತೆಪೇಟೆ ಸರ್ಕಲ್ ಇದೆಯಲ್ಲ ಸರ್ ಅಲ್ಲಿವರೆಗೆ, ಮತ್ತೆ ನಗರಸಭಾ ಎಂಟ್ರೆನ್ಸ್ ಅಲ್ಲಿವರೆಗೆ, ಹಿಂದ್ಗಡೆ ಗೇಟ್ ಇತ್ತಲ್ಲ ಸರ್ 100 ರೂಪಾಯಿ ಏನು ಗೇಟ್ ಇತ್ತಲ್ಲ, ಅದನ್ನ ಇನ್ನೊಂದು ರೋಡಿಗೆ ಎಕ್ಸ್ಟೆಂಡ್ ಮಾಡಿಸ್ಬಿಟ್ಟು ಫುಲ್ ಜರ್ಮ ಟೆಂಟ್ ಹಾಕಿ ಜಾಸ್ತಿ ಮಾಡಿಸ್ತೀವಿ ಸರ್. ವಿತ್ ಗೇಟೆಡ್ ವ್ಯವಸ್ಥೆ ಮಾಡಿಸ್ತೀವಿ ಸರ್, ಅಲ್ಲಲ್ಲಿ ಗೇಟ್ಗಳನ್ನ ಅಳವಡಿಸಿ. ಈ ಸರಿ ಗೇಟೆಡ್ ವ್ಯವಸ್ಥೆಯನ್ನ ಮಾಡಿಸ್ತೀವಿ ಸರ್, ಪ್ರತಿ ರೋಡ್ಗಳಲ್ಲಿ ಅಲ್ಲಲ್ಲಿ ಗೇಟ್ಗಳನ್ನ ಅಳವಡಿಸಿ, ಅಲ್ಲಿಗೆ ಪೊಲೀಸರು ಮತ್ತೆ ನಮ್ಮ ರೆವಿನ್ಯೂ ಸಿಬ್ಬಂದಿಗಳನ್ನ ಹೆಲ್ತ್ ಸಿಬ್ಬಂದಿಗಳನ್ನ ಡಿಪೋರ್ಟ್ ಮಾಡಿರ್ತೀವಿ ಸರ್. ಸೊ ನಾವು ಒಂದು ಏರಿಯಾ ಕೊಟ್ಟರೆ ಉದಾಹರಣೆಗೆ ಒಂದು 200 ಮೀಟರ್ಗೆ ಅದು ಸಂಪೂರ್ಣ ಮ್ಯಾನೇಜ್ಮೆಂಟ್ ಮಾಡೋದು ಅಲ್ಲಿನ ಸಿಬ್ಬಂದಿ ಜವಾಬ್ದಾರಿ. ಅಲ್ಲಿ ಒಂದು ಗೇಟ್ ಹಾಕ್ತೀವಿ ಸರ್, ಇನ್ ಕೇಸ್ ಅಂತ ತುರ್ತು ಪರಿಸ್ಥಿತಿ ಬಂದ್ರೆ ಗೇಟನ್ನ ಲಾಕ್ ಮಾಡ್ಕೊಳ್ಳೋದು, ಅಥವಾ ಫ್ರೀ ಇದ್ರೆ ಡೈರೆಕ್ಟ್ ಗೇಟಿಂದ ಎಂಟ್ರಿ ಕೊಡುವಂತ ವ್ಯವಸ್ಥೆ ಈ ಸರಿ ಮಾಡಿಸ್ತೀವಿ ಸರ್. ನೆಕ್ಸ್ಟ್ ಶೌಚಾಲಯ, ಸಾರಿ ಸರ್, ನೆಕ್ಸ್ಟ್ ಎಲ್ಇ ಡಿ ಟಿವಿ ನೇರ ಪ್ರಸಾರ ಮತ್ತೆ ವಾರ್ ರೂಮ್ ಹಾಗೂ ವಕೀಟ್ ಹಾಕಿ. ಎಲ್ಇ ಡಿಗಳನ್ನ ಲಾಸ್ಟ್ ಟೈಮ್ ಏನಾಯ್ತು, ನಗರದಾದ್ಯಂತ ಅಳವಡಿಸಿದ್ವಿ ಸರ್, ಬಟ್ ಅದು ಅಷ್ಟು ಉಪಯೋಗ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಂದ ಕೇಳ್ಬಿಟ್ವಿ. ಹಾಗಾಗಿ ಈ ಬಾರಿ ಕ್ಯೂ ಎಲ್ಲೆಲ್ಲಿರುತ್ತೆ ಅಲ್ಲಿ ಟಿವಿಗಳನ್ನ ಅಳವಡಿಸಿ ನೇರ ಪ್ರಸಾರವನ್ನ ಮಾಡಿಸ್ತೀವಿ. ನಾವು ಜನದಿಂದ